ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಭಾರತೀಯ ಮತಗಳಲ್ಲಿ ಎಲ್ಲರೂ ಪ್ರಮುಖವಾಗಿ ನಂಬುವ ಸಿದ್ಧಾಂತ ಕರ್ಮ ಸಿದ್ಧಾಂತ. ನಮ್ಮ ಹಿಂದೂ ಗ್ರಂಥಗಳಲ್ಲಿ ಪ್ರಮುಖವಾದ ಮಹಾಭಾರತ ಗ್ರಂಥದಲ್ಲೂ ಕೂಡ ಕರ್ಮ ಸಿದ್ಧಾಂತ ಉಲ್ಲೇಖವಾಗಿದೆ. ಅದೇನೆಂದರೆ, ನೀನು ಎಂತಹ ಕರ್ಮಗಳನ್ನು ಮಾಡುತ್ತೀಯೋ ನಿನಗೆ ಅಂತಹ ಪ್ರತಿಫಲವೇ ಲಭಿಸುತ್ತದೆ ಎಂದು. ಅಂದರೆ ಮನುಷ್ಯ ಮಾಡಿದ ಕರ್ಮಗಳು ತನ್ನನ್ನು ಯಾವಾಗಲೂ ಹಿಂಬಾಲಿಸುತ್ತಲೇ ಇರುತ್ತವೆ. ಸದ್ಬುದ್ಧಿ ಮತ್ತು ದುರ್ಬುದ್ಧಿ, ಸುಖ ದುಃಖಗಳು, ಅದೇ ರೀತಿಯಾಗಿ ಮನುಷ್ಯನ ಪುನರ್ಜನ್ಮವೂ ಕೂಡ ಕರ್ಮದ ಮೇಲೆಯೇ ಆಧಾರವಾಗಿರುತ್ತದೆ. ಅಂದರೆ ನಮ್ಮ ಕರ್ಮ ಯಾವಾಗಲೂ ನಮ್ಮ ಹಿಂದೆಯೇ ಇರುತ್ತದೆ. ನಾವು ಮಾಡಿದ ಕರ್ಮಗಳ ಫಲವನ್ನು ಈ ಜನ್ಮದಲ್ಲಾಗಲಿ ಅಥವಾ ಮತ್ತೊಂದು ಜನ್ಮದಲ್ಲಾಗಲಿ ತಪ್ಪದೆ ಅನುಭವಿಸಲೇಬೇಕು. ಹಾಗಾದರೆ ಈ ಕರ್ಮ ಹೇಗೆ ತನ್ನ ಕಾರ್ಯ ನಿರ್ವಹಿಸುತ್ತದೆ, ಕರ್ಮದ ಗತಿ ಹಾಗೂ ವಿಧಿಗಳೇನು ಎಂಬ ವಿಷಯಗಳನ್ನು ಈ ದಿನದ ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮನುಷ್ಯರ ಮೂಲಕ ಮಾಡಲ್ಪಟ್ಟ ಕರ್ಮಗಳೆಲ್ಲವೂ ಸಹ ಫಲಿತಾಂಶ ಕೊಟ್ಟ ನಂತರವೇ ಪೂರ್ತಿಯಾಗುತ್ತವೆ. ಎಲ್ಲಿಯವರೆಗೂ ಪ್ರತಿಫಲಗಳು ಲಭಿಸುವುದಿಲ್ಲವೋ ಅಲ್ಲಿಯವರೆಗೂ ಕರ್ಮಗಳು ಪೂರ್ತಿಯಾಗುವುದಿಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಈ ಜನ್ಮದಲ್ಲಿ ಮಾಡಿದ ಕರ್ಮಗಳಿಗೆ ಪ್ರತಿಫಲವನ್ನು ಮತ್ತೊಂದು ಜನ್ಮದಲ್ಲಿ ಅನುಭವಿಸಬೇಕಾದ ಪರಿಸ್ಥಿತಿ ಕೂಡ ಇರುತ್ತದೆ. ಆದ್ದರಿಂದ ಬಹಳ ಮಂದಿ ಕಷ್ಟ ಸಮಯದಲ್ಲಿ ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೇನೋ ಎಂದು ಸಾಮಾನ್ಯವಾಗಿ ಬಳಸುತ್ತಿರುತ್ತಾರೆ. ಇಡೀ ವಿಶ್ವವೆಲ್ಲ ಯಾವುದೇ ಸ್ಥಿತಿಯಲ್ಲಿದ್ದರೂ, ಸಮಾಜದಲ್ಲಿ ಎಂತಹ ವ್ಯವಸ್ಥೆ ಇದ್ದರೂ, ಒಬ್ಬ ವ್ಯಕ್ತಿಗೆ ಜನಿಸಿದ ನಾಲ್ಕು ಮಕ್ಕಳು ಒಂದೇ ರೀತಿಯ ಮನಸ್ತತ್ವವನ್ನು ಹೊಂದಿರುವುದಿಲ್ಲ. ಅದೇ ರೀತಿಯಾಗಿ ಒಂದೇ ತರಗತಿಯಲ್ಲಿ ಒಬ್ಬರೇ ಗುರುಗಳ ಬಳಿ ವಿದ್ಯೆ ಕಲಿಯುವ ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂದೇ ರೀತಿಯಾಗಿ ಪ್ರತಿಭಾವಂತರಿರುವುದಿಲ್ಲ. ಮನುಷ್ಯರಲ್ಲೂ ಅಷ್ಟೇ, ಎಲ್ಲರಿಗೂ ಒಂದೇ ರೀತಿಯ ಧನಧಾನ್ಯಗಳು, ಸಾಧನಗಳು ಮತ್ತು ಸಾಮರ್ಥ್ಯ ಒಂದೇ ರೀತಿಯಾಗಿದ್ದರೂ ಕೂಡ ಒಬ್ಬೊಬ್ಬರ ಮನಸ್ತತ್ವವೂ ಸಹ ವಿಭಿನ್ನವಾಗಿರುತ್ತದೆ. ಯಾವುದೇ ಇಬ್ಬರ ವ್ಯಕ್ತಿಗಳ ಆಲೋಚನೆಗಳು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಒಂದೇ ಮನೆಯಲ್ಲಿದ್ದರೂ ಕೂಡ ಆ ಮನೆಯಲ್ಲಿನ ಸದಸ್ಯರೆಲ್ಲರೂ ಒಂದೇ ರೀತಿಯಾದ ಆನಂದವನ್ನು ಹೊಂದಲಾರರು. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ದಕ್ಕಿಸಿಕೊಂಡು ಗೌರವವನ್ನು ಪಡೆದರೆ ಅದೇ ಸ್ಥಾನದಲ್ಲಿರುವ ಮತ್ತೊಂದು ವ್ಯಕ್ತಿ ವಿಮರ್ಶೆಗಳ ಪಾಲಾಗುತ್ತಾರೆ. ಸ್ನೇಹಿತರೆ, ಇವೆಲ್ಲವುಗಳನ್ನು ಗಮನಿಸಿದರೆ ನಾವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ನಾವು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಭಗವಂತನು ನಿರ್ಣಯಿಸಿದ ಪ್ರಕಾರ ಏನು ನಡೆಯಬೇಕೋ ಅದು ನಡೆಯುತ್ತದೆ. ತಂದೆ ತಾಯಿಯರು ಮೊದಲಿಗೆ ತಮ್ಮ ಮಕ್ಕಳ ಭವಿಷ್ಯವನ್ನು ಒಂದೊಳ್ಳೆಯ ಸ್ಥಿತಿಗೆ ತರುವುದಕ್ಕಾಗಿ ಪ್ರಯತ್ನಿಸುತ್ತಾರೆ ಮತ್ತು ನಾವು ನಮ್ಮ ಮಕ್ಕಳಿಗೆ ಎಲ್ಲವೂ ಒಳ್ಳೆಯದೇ ಮಾಡಿದ್ದೇವೆ ಎಂದು ಭಾವಿಸುತ್ತಾರೆ. ಆದರೆ ಯಾರಿಗೇ ಆಗಲಿ ಅದೃಷ್ಟವನ್ನು ತರುವುದು ಮನುಷ್ಯರಲ್ಲ, ಅದನ್ನು ಆ ಭಗವಂತನೇ ನಿರ್ಣಯಿಸಿರುತ್ತಾನೆ. ಭಗವಂತನು ಬರೆದಂತಹ ಹಣೆಬರಹಗಳೇ ನಮ್ಮ ಜೀವನದಲ್ಲಿ ನಡೆಯುತ್ತಿರುತ್ತವೆ. ಅದಲ್ಲದೆ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಜೀವನವನ್ನು ನಿರ್ಣಯಿಸಲಾರನು. ಮನುಷ್ಯರು ತಾವು ಮಾಡಿದ ತಪ್ಪುಗಳಿಗೆ ಮತ್ತೊಬ್ಬರನ್ನು ಅಪರಾಧಿಗಳಾಗಿ ನಿಲ್ಲಿಸುತ್ತಾರೆ. ಇದು ಮನುಷ್ಯರ ಸಹಜ ಸಿದ್ಧವಾದ ಸ್ವಭಾವ. ಆದರೆ ನಾವು ಬೇರೊಬ್ಬರಿಂದ ಕಷ್ಟಗಳನ್ನು ಅನುಭವಿಸಿದರೂ ಕೂಡ ಅದು ನಮ್ಮ ಕರ್ಮಫಲಗಳ ಕಾರಣದಿಂದಲೇ ಅನುಭವಿಸುತ್ತೇವೆ. ಪ್ರಮುಖವಾಗಿ ಕರ್ಮಗಳಲ್ಲಿ ಎರಡು ವಿಧಗಳಿವೆ. ಒಂದನೆಯದು ಒಳ್ಳೆಯ ಕರ್ಮವಾದರೆ ಎರಡನೆಯದು ಕೆಟ್ಟ ಕರ್ಮ. ಒಳ್ಳೆಯ ಕರ್ಮಗಳು ಒಳ್ಳೆಯ ಫಲವನ್ನು ನೀಡಿದರೆ ಕೆಟ್ಟ ಕರ್ಮಗಳು ಕೆಟ್ಟ ಫಲವನ್ನು ನೀಡುತ್ತವೆ. ಇದನ್ನು ನಾವು ಒಂದು ಕಥೆಯ ಮೂಲಕ ಬಹಳ ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳಬಹುದು. ಪೂರ್ವಕಾಲದಲ್ಲಿ ಒಂದು ಗ್ರಾಮದಲ್ಲಿ ಅತಿ ಪ್ರಾಚೀನವಾದ ಒಂದು ಶಿವಾಲಯವಿತ್ತು. ಆ ದೇವಾಲಯಕ್ಕೆ ಒಬ್ಬ ಪೂಜಾರಿ ಮತ್ತು ಒಬ್ಬ ಕಳ್ಳ ಕ್ರಮವಾಗಿ ಪ್ರತಿದಿನವೂ ಬರುತ್ತಿದ್ದರು. ಪೂಜಾರಿ ಪ್ರತಿದಿನವೂ ಶಿವಲಿಂಗಕ್ಕೆ ಅಭಿಷೇಕಗಳನ್ನು ಮಾಡಿ ಪೂಜೆಗಳನ್ನು ಮಾಡುತ್ತಾ ಗಂಟೆಗಟ್ಟಲೆ ಧ್ಯಾನ ಮಾಡುತ್ತಿದ್ದರು ಮತ್ತು ಶಿವನನ್ನು ಆರಾಧಿಸುತ್ತಿದ್ದರು. ಮತ್ತೊಂದೆಡೆ ಕಳ್ಳ ಆ ದೇವಾಲಯಕ್ಕೆ ಬಂದ ಪ್ರತಿ ಸಾರಿಯೂ ಒಂದು ಕೋಲಿನಿಂದ ಆ ಶಿವಲಿಂಗವನ್ನು ಹೊಡೆಯುತ್ತಾ ತನ್ನ ದರಿದ್ರಕ್ಕೆ ಮತ್ತು ಬಡತನಕ್ಕೆ ಈ ಶಿವನೇ ಕಾರಣನೆಂದು ಭಾವಿಸಿ ಅವಾಚ್ಯ ಪದಗಳಿಂದ ನಿಂದಿಸುತ್ತಿದ್ದನು. ಆದರೆ ಒಂದು ದಿನ ಈ ಪೂಜಾರಿ ಮತ್ತು ಕಳ್ಳ ಇಬ್ಬರೂ ಕೂಡ ಒಂದೇ ಸಮಯಕ್ಕೆ ದೇವಾಲಯಕ್ಕೆ ಬಂದು ಪ್ರತಿದಿನದ ಹಾಗೆಯೇ ಅವರವರ ಕೆಲಸ ಮುಗಿಸಿಕೊಂಡು ಇಬ್ಬರೂ ಸೇರಿ ಹೊರಗಡೆ ಬರುತ್ತಾರೆ. ಹಾಗೆ ಹೋದವರಿಗೆ ಕಳ್ಳನಿಗೆ ಮಾತ್ರ ಸ್ವಲ್ಪ ಚಿನ್ನದ ನಾಣ್ಯಗಳು ಸಿಗುತ್ತವೆ. ಪೂಜಾರಿಗೆ ಮಾತ್ರ ಪೂರ್ತಿ ವಿರುದ್ಧವಾಗಿ ಬಲವಾದ ಕಬ್ಬಿಣದಿಂದ ಕಾಲಿಗೆ ಗಾಯವಾಗುತ್ತದೆ. ಗಾಯದಿಂದ ಬಳಲುತ್ತಿದ್ದ ಪೂಜಾರಿ ಶಿವನನ್ನು ಪ್ರಾರ್ಥಿಸುತ್ತಾನೆ. ಆಗ ಪೂಜಾರಿಯ ಬಳಿ ಮಹಾಶಿವನು ಪ್ರತ್ಯಕ್ಷನಾಗಿ ಆತನ ಬಳಿ ಹೀಗೆ ಹೇಳುತ್ತಾರೆ: ಪಂಡಿತರೇ, ಈ ದಿನ ನೀವು ಒಂದು ದೊಡ್ಡ ಅಪಾಯದಿಂದ ತಪ್ಪಿಸಿಕೊಂಡಿದ್ದೀರಿ.
ನಿಮ್ಮ ಜಾತಕದ ಪ್ರಕಾರ ಈ ದಿನ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಅನಾಹುತ ಸಂಭವಿಸಬೇಕಾಗಿತ್ತು. ಆದರೆ ನೀವು ನನ್ನ ಮೇಲಿರುವ ಭಕ್ತಿಯಿಂದ, ಪ್ರತಿದಿನವೂ ನೀವು ಮಾಡಿದ ಪೂಜೆಗಳ ಕಾರಣದಿಂದ ಅದು ಕೇವಲ ಒಂದು ಚಿಕ್ಕ ಗಾಯದಿಂದ ಹೋಯಿತು. ಆದರೆ ಆ ಕಳ್ಳ ಈ ದಿನ ಒಬ್ಬ ಶ್ರೀಮಂತನಾಗಬೇಕಿತ್ತು. ಆದರೆ ಅತನು ಮಾಡಿದ ದುಷ್ಕರ್ಮಗಳ ಕಾರಣದಿಂದ ಈ ದಿನ ಕೇವಲ ಕೆಲವು ಚಿನ್ನದ ನಾಣ್ಯಗಳು ಮಾತ್ರವೇ ಲಭಿಸಿದವು. ಇದೆಲ್ಲವೂ ನಿಮ್ಮ ಸತ್ಕರ್ಮ ಮತ್ತು ಆ ಕಳ್ಳನ ದುಷ್ಕರ್ಮಗಳಿಂದಲೇ ಸಾಧ್ಯವಾಯಿತು ಎಂದು ಹೇಳುತ್ತಾರೆ. ಸ್ನೇಹಿತರೆ, ಇದರಿಂದಲೇ ನಾವು ಅರ್ಥೈಸಿಕೊಳ್ಳಬಹುದು ತಾನು ಎಂತಹ ಕರ್ಮಗಳನ್ನು ಮಾಡುತ್ತಾನೋ ಅಂತಹ ಕರ್ಮಗಳೇ ತನಗೆ ಲಭಿಸುತ್ತವೆ ಎಂದು. ಮನುಷ್ಯನು ತಾನು ಮಾಡುವಂತಹ ಸತ್ಕಾರ್ಯಗಳಿಂದ ಪೂರ್ವ ಜನ್ಮದ ಕೆಟ್ಟ ಫಲಗಳನ್ನು ಕೂಡ ಈ ಜನ್ಮದಲ್ಲಿ ಬದಲಾಯಿಸಿಕೊಳ್ಳಬಹುದು. ಅದೇ ಕೆಟ್ಟ ಕಾರ್ಯಗಳನ್ನು ಮಾಡಿದರೆ ದೌರ್ಭಾಗ್ಯಗಳನ್ನು ಪಡೆಯುತ್ತಾನೆ. ನಾವು ಮಾಡುವ ಪ್ರತಿ ಕ್ರಿಯೆಗೂ ಕೂಡ ಆಪೋಸಿಟ್ ರಿಯಾಕ್ಷನ್ ಇರುತ್ತದೆ. ಈ ಪ್ರತಿಕ್ರಿಯೆಯಿಂದ ತಪ್ಪಿಸಿಕೊಳ್ಳುವ ಮಾರ್ಗದ ಬಗ್ಗೆ ನಾವು ತಪ್ಪದೇ ತಿಳಿಯಬೇಕು. ಉದಾಹರಣೆಗೆ, ನಿಮಗೆ ಒಬ್ಬ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟರು ಎಂದಿಟ್ಟುಕೊಳ್ಳಿ, ಆದರೂ ಕೂಡ ನಿಮ್ಮ ಆರೋಗ್ಯ ಸರಿ ಹೋಗಲಿಲ್ಲ. ಅಂತಹ ಸಮಯದಲ್ಲಿ ನಾವು ಆ ಡಾಕ್ಟರ್ ಒಬ್ಬ ಕೆಲಸಕ್ಕೆ ಬಾರದವನು, ರೋಗವನ್ನು ವಾಸಿ ಮಾಡುವುದು ಕೂಡ ಬರುವುದಿಲ್ಲ ಎಂದು ಭಾವಿಸುತ್ತೇವೆ. ಅದೇ ತರಹ ಒಬ್ಬ ವ್ಯಕ್ತಿ ನಿಮ್ಮ ಬಳಿ ಕೆಟ್ಟದಾಗಿ ಬೈದಾಡಿದ ಎಂದಿಟ್ಟುಕೊಳ್ಳಿ, ಅದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಮುಂದೆ ಸಾಗುವುದು ಒಳ್ಳೆಯದು. ಏಕೆಂದರೆ ನೀವು ಆತನ ಬೈಗುಳದ ಬಗ್ಗೆ ತಲೆಕೆಡಿಸಿಕೊಳ್ಳದಿದ್ದರೆ ಅವು ವ್ಯರ್ಥವಾಗುತ್ತವೆ. ಆದರೆ ನಿಮ್ಮನ್ನು ಕೆರಳಿಸಿ, ನಿಮ್ಮ ಮೇಲೆ ಅಪವಾದಗಳನ್ನು ಹಾಕಿ, ನಿಮ್ಮನ್ನು ಅವಮಾನಿಸಬೇಕೆಂದುಕೊಂಡರೆ ಮತ್ತು ನೀವು ಅವುಗಳಿಂದ ಪ್ರಭಾವಿತರಾದರೆ ಅದು ಸದ್ಗುಣಕ್ಕೆ ದ್ರೋಹ ಬಗೆದ ಹಾಗಾಗುತ್ತದೆ. ಆದ್ದರಿಂದ ಮನುಷ್ಯ ಸದಾಕಾಲ ಸದ್ಗುಣಗಳ ಮೇಲೆ ದೃಷ್ಟಿ ಸಾಧಿಸಬೇಕು. ಸ್ನೇಹಿತರೆ, ನಿಜವಾಗಿಯೂ ಕರ್ಮಫಲಗಳು ನಮ್ಮನ್ನು ಹಿಂಬಾಲಿಸುತ್ತವಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.